ಜೀವನದಲ್ಲಿ ಕೃತಜ್ಞರಾಗಿರುವುದಿಷ್ಟು ಮುಖ್ಯ. ಇವತ್ತು ನೋಡಿ, ಯಾರನ್ನೋ ಒಬ್ಬರನ್ನ ನಂಬಿರ್ತೀವಿ ಅಥವಾ ಅವರಿಗೆ ನಾವು ಕಷ್ಟಕಾಲದಲ್ಲಿ ಸಹಾಯ ಮಾಡಿರ್ತೀವಿ, ಬಟ್ ನಮ್ಮ ಸಹಾಯವನ್ನು ಅವರು ಯಾವುದೇ ರೀತಿಯಲ್ಲೂ ಕೃತಜ್ಞತಾ ಭಾವನೆಯಿಂದ ನೋಡದೆ ಹೋದಾಗ ಖಂಡಿತ ಅದು ಮನಸ್ಸಿಗೆ ತುಂಬ ನೋವು ಕೊಡುತ್ತೆ. ಆ್ಯಂಡ್ ಈ ನೋವನ್ನು ನಾನು ತುಂಬ ಸರಿ ಅನುಭವಿಸಿದ್ದೀನಿ ಕೂಡ. ಯಾವಾಗ ಈ ಹಿಂದೆ ಈಗ ನಾನು ಆ ಮಟ್ಟಿನ ಯಾವುದೋ ಆ ಆಲೋಚನೆಗಳೆಲ್ಲ ಬಿದ್ದು ನನ್ನ ಅಂತರಾತ್ಮವನ್ನು ನಾನು ಬಲಿ ಕೊಡುವುದಿಲ್ಲ, ಬಟ್ ಈ ಮುಂಚೆ ನಾನು ಖಂಡಿತ ನಾನು ಸಹಾಯ ಮಾಡಿದ್ದೀನಿ, ನಾನು ಅವ್ರಿಗೆ ಒಳ್ಳೇದು ಮಾಡಿದ್ದೀನಿ, ಒಳ್ಳೇದು ಬಯಸಿದ್ದೀನಿ, ಒಳ್ಳೇದು ಕೊಟ್ಟಿದ್ದೀನಿ ಅಥವಾ ಇನ್ನೇನು ಒಳ್ಳೇದು ಮಾಡಿದ್ದೀನಿ. ಆದರೆ ನನ್ನ ಸಹಾಯವನ್ನು ನನ್ನ ಒಳ್ಳೆಯತನವನ್ನು ಇವರು ನೆನಪೇ ಮಾಡಿಕೊಳ್ತಾ ಇಲ್ವಲ್ಲಪ್ಪ ಅನಿಸಿರೋದಂತೂ ಸತ್ಯ. ನೋಡಿ, ಕೃತಜ್ಞತೆ ಎನ್ನುವಂಥದ್ದು ಮನುಷ್ಯನಿಗೆ ಇರ್ತಕ್ಕಂಥ ಬಹಳ ದೊಡ್ಡವರ. ಆ ಕೃತಜ್ಞತೆಯನ್ನು ಮನುಷ್ಯ ಮರಿಬಾರ್ದು. ಜೀವನ ಆ ಮಟ್ಟಿಗೆ ಕೃತಜ್ಞತೆಯನ್ನು ಮರೆತು ಬದುಕಿದ್ರೆ ಸತ್ತ ಶವಕ್ಕಿಂತ ಕೀಳು ಅವನ ಬದುಕು. ಇವತ್ತು ನೋಡಿ, ನಾವು ಪ್ರೀತಿಯಲ್ಲಿ ಅಥವಾ ಸಂಬಂಧದಲ್ಲಿ ಅಥವಾ ಬದುಕಲ್ಲಿ ಭಾಳಷ್ಟು ಜನಕ್ಕೆ ಸಹಾಯ ಮಾಡಿರ್ತೀವಿ, ಆದರೆ ಯಾರೊಬ್ಬರೂ ಕೂಡ ಒಂದು ಹಂತದವರೆಗೂ ನಮಗೆ ಕೃತಜ್ಞರಾಗಿರುವುದಿಲ್ಲ. ನೋಡಿ, ನನಗನ್ಸೋದು ನೀವು ಕೃತಜ್ಞರಾಗಿ ಇರಬೇಕು ಅಂದರೆ ನಾನು ಬಂದಾಗೆಲ್ಲ ಸೆಲ್ಯೂಟ್ ಹೊಡಿಬೇಕು ಅಥವಾ ನಾನು ಬಂದಾಗೆಲ್ಲ ನೀವು ನನ್ನ ಕಾಲಿಗೆ ಬೀಳಬೇಕು ನಮಸ್ಕಾರ ಮಾಡಬೇಕು ಅಂತ ಅಲ್ಲ. ಅದು ಒಂದು ರೀತಿಯಲ್ಲಿ ಅದು ಪದದಲ್ಲಿ ಕಟ್ಟಿಕೊಡಲಾಗದ ಒಂದು ಸ್ಥಿತಿ, ಒಂದು ಭಾವನೆ. ಅದು ಕೇವಲ ಸುಮ್ಮನೆ ಒಂದು ಮೌನದಲ್ಲಿ ವ್ಯಕ್ತಪಡಿಸುವಂತಹ ಒಂದು ವರ್ತನೆ ಅಷ್ಟೇ. ಕೃತಜ್ಞತೆ ಆ ಮಟ್ಟಿಗೆ ಇರಬೇಕು. ಅಟ್ಲೀಸ್ಟ್ 4 ಜನರ ಹತ್ರ ಹೋಗಿ ಹೇಳಿ ಇವರಿಂದ ನನಗೆ ಸಹಾಯ ಆಯಿತು ಅಂತ ನಮಗೇನೋ ಪ್ರಮೋಷನ್ ಮಾಡೋದು ಬೇಕಿಲ್ಲ. ಆದರೆ ನಿನ್ನ ಮನಸ್ಸಿನಲ್ಲಿ ಆ ಕೃತಜ್ಞತೆಗೊಂದು ಭಾವನೆ ಇದ್ದರೆ, ಒಂದು ಕೃತಜ್ಞತಾ ಮನೋಭಾವನೆ ಇದ್ದರೆ, ಈ ಸೃಷ್ಟಿ, ಈ ಯೂನಿವರ್ಸ್ ನಿನಗೆ ಮತ್ತೆ ಎಂದಾದರೂ ಸಹಾಯ ಬೇಕು ಅಂದಾಗ ನಿನ್ನ ಕಡೆ ಆ ಸಹಾಯ ಮಾಡೋರನ್ನು ಕಳಿಸುತ್ತೆ. ಆದರೆ ನೀನು ಒಮ್ಮೆ ಸಹಾಯ ತಗೊಂಡು ಯಾರೋ ಗೊತ್ತಿಲ್ಲ ಅನ್ನೋ ಥರ ವರ್ತನೆ ಮಾಡಿದ್ರೆ ಅದು ಮನುಷ್ಯತ್ವ ಅಲ್ಲ. ಆ್ಯಂಡ್ ಒಮ್ಮೆ ನೀನು ಗೆದ್ದಿರಬಹುದು, ಆದರೆ ಜೀವನದಲ್ಲಿ ಮತ್ತೊಮ್ಮೆ ಸಹಾಯ ಬೇಡೋ ಪರಿಸ್ಥಿತಿ ಬರಲ್ವಾ? ಬರುತ್ತೆ. ಆದರೆ ಭಗವಂತ ಏನು ಮಾಡ್ತಾನೆ, ನಿನಗೆ ಸಹಾಯ ಮಾಡಿಸಿದ್ರು ಒಂದೇ, ಮಾಡಿಸ್ದಿದ್ರು ಒಂದೇ, ನೀನು ಸಹಾಯ ಮಾಡಿದವರನ್ನು ನೆನೆಯಲ್ಲ. ನೀನು ಅಯೋಗ್ಯ ಅಂದುಕೊಂಡು ನಿನಗೆ ಯಾರೂ ಸಹಾಯ ಮಾಡಲಿಕ್ಕೆ ಬರಲ್ಲ. ನೋಡಿ, ನಮ್ಮ ಮನೆಯಲ್ಲಿರೋ ಬೆಕ್ಕು, ನಾಯಿ, ಹಸು, ನೋಡಿ ಇವಕ್ಕೆಲ್ಲ ಎಷ್ಟು ಕೃತಜ್ಞತೆ ಭಾವನೆ ಇದೆ. ನೀವು ಹಸುವನ್ನು ಬೆಂಗಳೂರು ಕಡೆ ನಾನು ನೋಡಿದ್ದೀನಿ, ಹಸುವನ್ನು ಬಿಟ್ಬಿಡ್ತಾರೆ, ಅವೆಲ್ಲೋ ಹೋಗಿ ಮೇಯ್ಕೊಂಡು ಬರ್ತವೆ, ಸಂಜೆ ಅದೇ ಮನೆಗೆ ಬರ್ತವೆ, ಹಾಲು ಕೊಡ್ತವೆ. ಆ ನಾಯಿ ಒಂದು ತುತ್ತು ಹಾಕಿದ್ರೆ ಇಡೀ ದಿನ ಮನೆ ಕಾಯುತ್ತೆ. ಎಷ್ಟು ಕೃತಜ್ಞತೆ ಅಂದರೆ ನನಗನ್ಸುತ್ತೆ ಪ್ರಕೃತಿ ದತ್ತವಾಗಿ ಅದಕ್ಕೆ ಕೃತಜ್ಞತೆಯ ಆ ಗುಣ ಬಂದುಬಿಟ್ಟಿರುತ್ತೆ. ಆದರೆ ಮನುಷ್ಯನಿಗೆ ಇತ್ತೀಚೆಗೆ ಅದು ಮರೆಯಾಗುತ್ತಿರುವುದು ದುರಾದೃಷ್ಟಕರ. ಕೆಲವೊಮ್ಮೆ ಅಂತೂ ಹೇಗಾಗುತ್ತೆ, ಕಟ್ಟಿಕೊಂಡು ಗಂಡನೇ, ಕಟ್ಟಿಕೊಂಡು ಹೆಂಡತಿನೇ ಅಥವಾ ಮಕ್ಕಳೇ, ನೀನು ನನಗೋಸ್ಕರ ಏನು ಮಾಡಿದೀಯಾ, ಮಾಡಿರೋದೆಲ್ಲ ಏನೂ ಮಾಡಿಲ್ಲ. ನೀವು ಇಡೀ ಜೀವನ ಅವ್ರಿಗೋಸ್ಕರ ತ್ಯಾಗ ಮಾಡಿದರೂ ಕೂಡ ಒಂದು ಮಾತಲ್ಲಿ ಅದೆಲ್ಲವನ್ನು ಹಾಳು ಮಾಡಿಬಿಡ್ತಾರೆ. ಏನು ಮಾಡಿದೀಯಾ ನನಗೋಸ್ಕರ ನೀನು ಅಂತ ಒಂದು ಮಾತು ಕೇಳಿಬಿಟ್ರೆ ಒಬ್ಬ ಮಗ ಅಪ್ಪನಿಗೆ ಅಥವಾ ಗಂಡ ಹೆಂಡತಿಗೆ ಮುಗಿದು ಹೋಯ್ತಲ್ಲ ಅದು. ನೋಡಿ, ಒಮ್ಮೆ ಹೀಗಾಯಿತು, ನೀವು ಈ ಕಥೆಯನ್ನು ಗಮನವಿಟ್ಟು ಕೇಳಿ, ಈ ಗುಂಡಣ್ಣ ಮತ್ತು ಸೀತಕ್ಕ ಅಂತ ಇಬ್ಬರು ದಂಪತಿಗಳಿದ್ರು, ಗುಂಡಣ್ಣ ಮತ್ತು ಸೀತಕ್ಕ. ಒಂದು ಹಂತಕ್ಕೆ 70-75 ವಯಸ್ಸಾಗಿತ್ತು ಇಬ್ಬರಿಗೂ. ಮಕ್ಕಳು ದೊಡ್ಡವರಾಗಿದ್ದರು, ಮನೆಯ ಜವಾಬ್ದಾರಿಯನ್ನು ಮಕ್ಕಳಿಗೆ ವಹಿಸಿದ್ರು. ಆದರೆ ಆ ಗುಂಡಣ್ಣನಿಗೆ ಹೃದಯಾಘಾತ ಅಥವಾ ಹೃದಯದ ಸಮಸ್ಯೆಯಿಂದ ದುರದೃಷ್ಟವಶಾತ್ ಆತನಿಗೆ ಹೃದಯದ ಶಸ್ತ್ರಚಿಕಿತ್ಸೆ ಆಯಿತು. ಇವಾಗ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ. ಮಕ್ಕಳಿಲ್ಲ, ಮಕ್ಕಳು ಇದ್ದಾರೆ ಬಟ್ ಆಸ್ಪತ್ರೆಯಲ್ಲಿಲ್ಲ. ಆಸ್ಪತ್ರೆಯಲ್ಲಿ ಗುಂಡಣ್ಣನಿಗೆ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ. ಸೀತಕ್ಕ ಮತ್ತು ಗುಂಡಣ್ಣ ಇಬ್ಬರು ಆಸ್ಪತ್ರೆಯಲ್ಲಿದ್ದಾರೆ. ಗುಂಡಣ್ಣ ಸೀತಕ್ಕನನ್ನು ಕರೀತಾನೆ, ಹಾಸಿಗೆ ಹತ್ರ ಬಾ. ಆ ಬೆಡ್ ಇತ್ತರಲ್ಲ, ಅವನ್ನ ಶಸ್ತ್ರಚಿಕಿತ್ಸೆ ಮಾಡಿ ಮಲಗಿಸಿದ್ರಲ್ಲ, ಅಲ್ಲಿ ಆ ಗುಂಡಣ್ಣ ಮಲಗಿದ್ದ. ಮತ್ತು ಸೀತಕ್ಕ ಅಲ್ಲಿ ದೂರ ಕೂತಿದ್ಲು. ಸೀತಕ್ಕನನ್ನು ಕರೀತಾನೆ ಪ್ರೀತಿಯಿಂದ, ಬಾ ಹತ್ರ ಅಂತ. ಗುಂಡಣ್ಣ ಹೇಳ್ತಾ ಹೋಗ್ತಾನೆ, ಅಲ್ಲ ನೆನಪಿದೆಯಾ ನಿನಗೆ, ನಾವು ಮದುವೆಯಾದ 2 ವರ್ಷದಲ್ಲಿ ನಾವು ಹಾಕಿದ್ದ ಅಷ್ಟು ಬೆಳೆ ಆವಿ ಕಲ್ಲು, ಜೋರಾದ ಮಳೆಯಿಂದ ಆವಿ ಕಲ್ಲು ಬಿದ್ದು ನಮ್ಮ ಇಡೀ ಬೆಳೆಯೆಲ್ಲ ನಾಶವಾಗೋಯಿತು. ಅವತ್ತು ನೀನು ನನ್ನ ಜೊತೆ ಇದ್ದೆ ಅಲ್ವಾ ಒಬ್ಬ ಹೆಂಡತಿಯಾಗಿ. ಸೀತಕ್ಕನು ಕೂಡ, ಹೌದು ರೀ, ಅವತ್ತು ನಾನು ನಿಮ್ಮ ಜೊತೆ ಇದ್ದೆ ಅಲ್ವಾ ಅಂತ ಅಂದ್ಲು. ಮುಂದುವರೆದು ಗುಂಡಣ್ಣ ಹೇಳ್ದ,
ಬೆಳೆಯೆಲ್ಲ ನಾಶ ಆಯಿತು. ಇನ್ನು ಸಾಮಾನು ಸರಂಜಾಮುಗಳನ್ನು ಒಂದು ದಿನಸಿ ಅಂಗಡಿ ಇಡೋಣ, ಊರೂರು ತಿರುಗಿ ದಿನಸಿ ಅಂಗಡಿಗಳನ್ನ ಮಾರೋಣ ಅಥವಾ ದಿನಸಿಗಳನ್ನು ಮಾರೋಣ ಅಂದ್ಕೊಂಡು ಆ ವಸ್ತುಗಳನ್ನ ಇಡೋದಕ್ಕೆ ಒಂದು ಗೋಡನ್ ಮಾಡಿಸ್ದೆ, ಆ ಗೋಡನ್ನಲ್ಲಿ ಎಲ್ಲ ಸಾಮಾನುಗಳನ್ನು ತುಂಬಿದ್ದೆ, ಯಾವತ್ತೂ ಒಂದು ದಿನ ಗುಡ್ಲು ಸಿಡ್ಲು ಬಂದು ಆ ಸಿಡಿಲು ಹೊಡೆದು ಆ ಗೋಡನ್ನು ಕೂಡ ಸುಟ್ಟು ಭಸ್ಮ ಆಯಿತು. ಆ ಕಷ್ಟಕಾಲದಲ್ಲೂ ನೀನು ನನ್ನ ಜೊತೆ ಇದ್ದೆ ಅಲ್ವನೇ ಗುಂಡಣ್ಣ ಹೇಳ್ತಾ ಇರೋದು. ಹೆಂಡತಿ ಸೀತಕ್ಕ ಹೇಳಿದ್ಲು, ಹೌದು ರೀ ಅವತ್ತು ಎಷ್ಟು ಕಷ್ಟ ಇತ್ತು, ನಾನು ನಿನ್ನ ಜೊತೆನೇ ಇದ್ದೆ ಅಲ್ವಾ. ಇನ್ನು ಮುಂದುವರೆದು ಹೇಳ್ದ ಗುಂಡಣ್ಣ, ಯಾವಾಗ ದಿನಸಿ ಅಂಗಡಿನೂ ಅಥವಾ ಸಿಡಿಲು ಬಡ್ದು ಆ ಗೋಡನ್ನು ಸತ್ತು ಹೋಯಿತು, ಆ ಗೋಡನ್ನು ಸುಟ್ಟು ಹೋಯಿತು, ಮುಂದೆ ಹಸುಗಳನ್ನ ಸಾಕಿ ಹೈನುಗಾರಿಕೆ ಮಾಡೋಣ ಅಂತ ಒಂದು 30-40 ಹಸುಗಳನ್ನ ತಂದು ಒಂದು ಕೊಟ್ಟಿಗೆ ಮಾಡಿದು, ಹೇಗೋ ಚೆನ್ನಾಗಿ ನಡೀತಾ ಇತ್ತು. ಅದ್ಯಾವುದೋ ಹೊರದೇಶದ ಒಂದು ವೈರಸ್ ಬಂದು ಹಸುಗಳೆಲ್ಲ ಸತ್ತು ಹೋದವು. ಅವತ್ತು ಎಂಥ ಕಷ್ಟ ಮತ್ತೆ ನಮಗೆ, ಅವತ್ತು ನೀನು ನನ್ನ ಜೊತೆಲೇ ಇದ್ದಲ್ಲೇ. ಆಗ ಸೀತಕ್ಕ, ಎಲ್ಲೂ ಹೋಗಣ್ರಿ ನಿಮ್ಮನ್ನು ಬಿಟ್ಟು, ಜೊತೆಲೇ ಇದ್ದು ಏನು ಕಷ್ಟ ಇತ್ತು ಅವತ್ತ. ಇಬ್ಬರು ಮಾತಾಡ್ಕೊಳ್ತಾ ಇದ್ರು. ಗುಂಡಣ್ಣ ಇನ್ನೊಂಚೂರು ಮುಂದೆ ಹೋದ, ನೋಡು ಇವತ್ತು 75 ವರ್ಷ ಆಗಿದೆ, ಈಗ ನನಗೆ ಹೃದಯದಲ್ಲಿ ಅಥವಾ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ, ಇವತ್ತು ಕೂಡ ನೀನು ನನ್ನ ಜೊತೆ ಇದ್ದೀಯಲ್ಲ. ಸೀತಕ್ಕನಿಗೆ ಒಂದು ಹನಿ ಕಣ್ಣೀರು ಬಂತು, ಬಾವುಕಳ ಆದ್ಲು. ನನ್ನ ಗಂಡ ಹಳೆಯ ಪರಿಸ್ಥಿತಿಯನ್ನೆಲ್ಲ ಅಥವಾ ಹಳೆಯ ಕಷ್ಟಕಾಲದಲ್ಲಿ ನಾನು ಆ ಗಂಡನ ಜೊತೆ ನಿಂತ ಆ ಕ್ಷಣಗಳನ್ನು ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದಾನಲ್ಲ, ಎಷ್ಟು ಒಳ್ಳೆಯವನಿದ ನನ್ನ ಗಂಡ ಅಂದ್ಕೊಂಡು ಆ ಗುಂಡನನ್ನ ಕೈ ಇಟ್ಕೊಂಡು, ಹೌದು ರೀ ಇವತ್ತು ಕೂಡ ನಾನು ನಿನ್ನ ಜೊತೆನೇ ಇದ್ದೀನಿ, ಮುಂದೂ ಕೂಡ ನಿನ್ನ ಜೊತೆ ಇರ್ತೀನಿ, ಏನೇ ಕಷ್ಟ ಬರಲಿ ಅಂತ ಹೇಳಿದ್ಲು. ಯಾವಾಗ ಸೀತಕ್ಕ ಕೈ ಇಟ್ಕೊಂಡು ಮುಂದೆಯೂ ನಾನು ನಿನ್ನ ಜೊತೆನೇ ಇರ್ತೀನಿ ಅನ್ಲೋ, ಸಡನ್ನ ಕೈ ಕಿತ್ಕೊಂಡು ಗುಂಡಣ್ಣ ಸಿಟ್ಟಿನಿಂದ ಹೇಳ್ದ, ನಿನ್ನ ಕಾಲ್ ಗುಣಕ್ಕೆ ನಾನು ಎಕಡ ಸಿಗಾಕ್ತು, ನೀನು ಮದುವೆಯಾಗಿ ಬಂದಿದ್ದೇ ಬಂದಿದ್ದು ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ, ನೀನು ಕಟ್ಕೊಂಡು ನಾನು ಹಾಳಾದೆ ಅಂತ ಹೇಳ್ಬಿಟ್ಟ. ಇಷ್ಟು ಹೊತ್ತು ಆ ಶುರುವಿನಲ್ಲಿ ಮದುವೆಯಾದ 2 ವರ್ಷದಲ್ಲಿ ಬೆಳೆ ಮಳೆಗೆ ಬಂದು ಆವಿ ಕಲ್ಬಿದ್ದು ಬೆಳೆ ಹಾಳಾಗಿದ್ದು, ಆಮೇಲೆ ದಿನಸಿ ಗೋಡನ್ಗೆ ಸಿಡಿಲು ಹೊಡೆದು ಸುಟ್ಟು ಹೋಗಿದ್ದು, ಆಮೇಲೆ ಹಸುಗಳಿಗೆ ವೈರಸ್ ಬಂದು ಹಸುಗಳು ಸತ್ತು ಹೋಗಿದ್ದು, ಇವತ್ತು ಹೃದಯ ಶಸ್ತ್ರಚಿಕಿತ್ಸೆ, ಈ ಎಲ್ಲ ಸಮಯದಲ್ಲೂ ಹೆಂಡತಿಯಾಗಿ ಎಲ್ಲೂ ಓಡೋಗದನೇ ಅವನ ಜೊತೆ ಇದ್ಲು. ಆದರೆ ಈತ, ನಿನ್ನ ಕಾಲ್ಗುಣ ಸರಿ ಇಲ್ಲ, ನೀನು ಮದುವೆಯಾಗಿ ಬಂದಿದ್ದೇ ಬಂದಿದ್ದು ನನ್ನ ಬದುಕೆ ಹಾಳಾಗೋಯ್ತು ಅಂತ ಹೇಳಿಬಿಟ್ಟು ಒಂದೇ ಮಾತಿಗೆ 2 ವರ್ಷದ ದಾಂಪತ್ಯ ಜೀವನವನ್ನು ಹೊಡೆದು ಬಿಸಾಕದ. ಸೀತಕ್ಕ ಅಲ್ಲೇ ಕುಸಿದು ಬಿದ್ದು ಹೋದ್ಲು. ಅವಳಂದ್ಕೊಂಡ್ಲು, ನನ್ನ ಗಂಡ ಎಲ್ಲವನ್ನ ನೆನಪು ಮಾಡಿಕೊಂಡು ನನಗೆ ಧನ್ಯವಾದ ಹೇಳ್ತಿದ್ದಾನೆ ಅಂತ. ಆದರೆ ಕೇವಲ ಆತನಿಗೆ ನೆನಪಿದ್ದಿದ್ದು ಈಕೆ ಕಷ್ಟಕಾಲದಲ್ಲಿ ಜೊತೆ ಇದ್ದಿದ್ದು ನೆನಪೇ ಇಲ್ಲ, ಈತನಿಗೆ ನೆನಪಿರೋದು ಇವಳಿಂದ ನಾನು ಬದುಕು ಹಿಂಗೆ ಆಯ್ತಲ್ಲ ಅಂತ. ನೋಡಿ, ಈ ಜೀವನ ಎಷ್ಟೋ ಸಾರಿ ನಾವು ನಮ್ಮ ಮನೆಯ ನಮ್ಮ ಗಂಡನೋ ನಮ್ಮ ಹೆಂಡತಿನೋ ನಮ್ಮ ಮಕ್ಕಳು ನಮ್ಮ ಇನ್ಯಾರ್ದೋ ಜೊತೆ ಅವ್ರ ಕಷ್ಟಕಾಲದಲ್ಲೆಲ್ಲ ಜೊತೆ ನಿಂತಿರ್ತೀವಿ, ಬಟ್ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀನೇನೂ ನನಗೆ ಮಾಡಿಲ್ಲ, ನಿನ್ನಿಂದ ಹಿಂಗಾಯಿತು ಅಂತ ನಮ್ಮನ್ನೇ ಬಲಿಪಶು ಮಾಡಿದಾಗ ಎಷ್ಟು ಹೃದಯಕ್ಕೆ ನೋವಾಗುತ್ತಲ್ವ. ಹಾಗಾಗಿ ನನಗನ್ಸೋದು, ಮನುಷ್ಯ ಕೃತಜ್ಞತೆಯನ್ನು ಮರಿಬಾರ್ದು. ಈ ಕೃತಜ್ಞತೆಯನ್ನು ಮರೆತು ವರ್ತಿಸಿದ್ರೆ ಅವನಿಗೂ ಕಾಡು ಪ್ರಾಣಿಗಳಿಗೂ ವ್ಯತ್ಯಾಸ ಏನಿದೆ? ಆ್ಯಂಡ್ ಇವತ್ತು ಈ ಕೃತಜ್ಞತೆ ಇಲ್ಲದೇನೆ ರಾತ್ರಿ ಒಂದು ಸಂಬಂಧ, ಬೆಳಗ್ಗೆ ಒಂದು ಸಂಬಂಧ, ರಾತ್ರಿ ಒಬ್ಬ ವ್ಯಕ್ತಿ ಬೆಳಗ್ಗೆ ಒಬ್ಬ ವ್ಯಕ್ತಿ, ವ್ಯವಹಾರದಲ್ಲಾಗಿರ್ಬೋದು ಅಥವಾ ಸಂಬಂಧದಲ್ಲಾಗಿರ್ಬೋದು, ನಾಲಿಗೆಯನ್ನು ತಪ್ಪಿ ಮಾತು ತಪ್ಪಿ ಕೃತಜ್ಞತೆ ಸಹಾಯ ಮಾಡಿದ್ರು ಅನ್ನೋ ಒಂದು ಸಹಾನುಭೂತಿ, ಒಂದು ಕೃತಜ್ಞತೆ ಇಲ್ಲದೇನೆ ಈ ಕಾಯಿಲೆ ಇಡೀ ಜಗತ್ತಿಗೆ ವ್ಯಾಪಿಸ್ತಾ ಇದೆ. ಇವತ್ತು ಯಾರಿಗೂ ಯಾರ ಮೇಲೂ ನಂಬಿಕೆ ಇಲ್ಲ ಅಥವಾ ಯಾರೂ ಯಾರ ಸಹಾಯವನ್ನು ನೆನಪು ಮಾಡಿಕೊಳ್ತಾ ಇಲ್ಲ. ಇದ್ದಾರೆ, ಇನ್ನೂ ಒಳ್ಳೆಯವರು ಇದ್ದಾರೆ, ಬಟ್ ಆದರೆ ನಾವು ಒಬ್ರಿಗೆ ಸಹಾಯ ಮಾಡಿದಾಗ ನನಗನ್ಸೋದು, ಅವರು ಕೃತಜ್ಞರಾಗಿರಲಿ ಅಂತ ನೀವು ಸಹಾಯ ಮಾಡಬೇಡಿ, ಸುಮ್ಮನೆ ಸಹಾಯ ಮಾಡಿ. ಅವರು ಕೃತಜ್ಞರಾಗಿ ಇದಾರ ಅದು ಅವ್ರ ದೊಡ್ಡತನ, ಇಲ್ಲವಾ ಬಿಟ್ಬಿಡಿ, ನಿಮ್ಗೆ ಅದರಿಂದ ದುಃಖ ಇಲ್ಲ. ನೀವು ನಿರೀಕ್ಷೆ ಮಾಡಿ ಇವ್ರು ನನಗೆ ಕೈ ಮುಗಿಲಿ, ಇವ್ರು ನನಗೆ ಕಾಲಿ ಬೀಳಲಿ, ಇವ್ರು ನನ್ನ ಬಗ್ಗೆ ಎಲ್ಲೋ ಹೊಗಳಿ, ಈ ಕಾರಣಗಳನ್ನ ಈ ನಿರೀಕ್ಷೆಗಳನ್ನ ಇಟ್ಕೊಂಡು ನೀವು ಸಹಾಯ ಮಾಡಿದ್ರೆ ಅವರು ನಿಮಗೆ ಕೃತಜ್ಞತರಾಗಿರೋದನ್ನು ಮರೆತರು ಅಂದ್ಕೊಳ್ಳಿ, ನಿಮಗೆ ದುಃಖ ಆಗುತ್ತೆ.
ಹಾಗಾಗಿ ನಮ್ಮಿಂದ ಸಹಾಯ ತಗೊಂಡು ನಮ್ಮನ್ನು ಮರೀತಾ ಇದ್ದಾರೆ ಸರ್. ದಯವಿಟ್ಟು ಈ ಮಾತುಗಳನ್ನು ನೀವು ಹೇಳೋಕೆ ಹೋಗಬೇಡಿ. ನೀವು ಸಹಾಯ ಮಾಡೋದು ನಿಮ್ಮ ವ್ಯಕ್ತಿತ್ವ. ಅವರು ಕೃತಜ್ಞರಾಗಿರಲಿ ಎಂದುಕೊಂಡು ನೀವು ಸಹಾಯ ಮಾಡಿದ್ರೆ ನಿಮ್ಮದು ಕೂಡ ಅಷ್ಟೇ ತಪ್ಪಾಗ್ಬಿಡುತ್ತಲ್ವಾ? ಹಾಗಾಗಿ ಸಹಾಯ ಮಾಡುವುದು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗುಣ, ನಿಮ್ಮ ಸ್ವಭಾವ. ಅವರು ಕೃತಜ್ಞರಾಗಿರಲಿ ಇಲ್ಲದೆ ಇರಲಿ, ಇಲ್ಲಿ ಸಮಸ್ಯೆ ಇರುವುದು ಸಹಾಯದ ಜೊತೆ ಅಲ್ಲ, ಸಹಾಯದೊಂದಿಗೆ ಇರುವ ನಿರೀಕ್ಷೆಗಳಿಂದ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು. ನಾನಿವತ್ತಿಗೂ ಅಷ್ಟೇ ವ್ಯವಹಾರವನ್ನು ವ್ಯವಹಾರದ ಥರ ನೋಡ್ತೀನಿ. ಅದನ್ನು ಬಿಟ್ಟು ನಾನು ಯಾರಿಗಾದರೂ ಏನಾದರೂ ಸಹಾಯ ಮಾಡಿದ್ನ ಅವ್ರು ನನಗೆ ಥ್ಯಾಂಕ್ ಯು ಹೇಳಿ, ಅದು ಯಾವುದನ್ನು ನಾನು ನಿರೀಕ್ಷೆ ಮಾಡಲ್ಲ. ಇವತ್ತಿಗೂ ಓಡಿಸಿ ನಾನು ಬೇರೆಯವ್ರ ಕಡೆಯಿಂದ ಯಾರ ಕೈಲಾದರೂ ಒಂದಷ್ಟು ಜನ ಕೇಳಿದವ್ರಿಗೆ ಸಹಾಯ ಮಾಡಿಸಿದ್ರೆ ಅದೃಷ್ಟವಶಾತ್ ಎಲ್ಲರೂ ಕೂಡ ಭಾಳ ಕೃತಜ್ಞತೆಯಿಂದ ಇರ್ತಾರೆ, ಅದು ಅವರವ್ರ ವ್ಯಕ್ತಿತ್ವ. ಬಟ್ ಯಾರೊಬ್ರು ಥ್ಯಾಂಕ್ಸ್ ಹೇಳಲಿ, ಯಾರೊಬ್ರು ನನ್ನೊಂದು ದೇವ್ರ ಥರ ಫೋಟೋ ಇಟ್ಟು ಪೂಜೆ ಮಾಡಲಿ, ಇದು ಯಾವ ನಿರೀಕ್ಷೆನೂ ಇಲ್ಲ. ಯಾವ ಮಹಾತ್ಮನೂ ಕೂಡ ನನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡಲಿ, ಜನ ಅಂದ್ಕೊಂಡು ಸಮಾಜ ಸೇವೆ ಮಾಡಲ್ಲ. ಅವನು ಸುಮ್ಮನೆ ಮಾಡ್ತಾನೆ, ಅವನ ಕೆಲಸ ಮುಗಿದ ಮೇಲೆ ಹೊರಡ್ತಾನೆ. ಜನರಿಗೆ ಅನಿಸಿದ್ರೆ ಅವರು ಪೂಜೆ ಮಾಡ್ತಾರೆ, ಹೌದಲ್ವಾ? ಹಾಗಾಗಿ ನಮ್ಮ ಸಮಸ್ಯೆ ನಾವು ಸಹಾಯ ಮಾಡಿದ್ರಿಂದ ಅಲ್ಲ, ನಾವು ಅವರೇನೋ ನಮ್ಮನ್ನು ಆ ಮಟ್ಟಿಗೆ ದೇವ್ರ ಥರ ಕಾಣಲಿ, ನಮ್ಮನ್ನು ಮರಿಬಾರ್ದು, ನಮಗೆ ಯಾವಾಗಲೂ ಅವರು ನಮ್ಮ ಸಂಪರ್ಕದಲ್ಲೇ ಇರಬೇಕು, ನಮ್ಮ ಸಹಾಯವನ್ನು ಅವ್ರು ನೆನಪು ಮಾಡ್ಕೊಳ್ತಲೇ ಇರಬೇಕು, ಈ ನಿರೀಕ್ಷೆ ಇದೆಲ್ಲವನ್ನು ಬಿಡೋಣ, ಸಹಾಯ ಮಾಡೋಣ. ಕೃತಜ್ಞತೆಯಿಂದ ಇರೋದು ಬಿಡೋದು ಅವರವರ ವ್ಯಕ್ತಿತ್ವಕ್ಕೆ ಬಿಡೋಣ. ಪ್ರೀತಿ ಎಲ್ಲರಿಗೂ ಕೊಡೋಣ, ಸಹಾಯ ಮಾಡೋಣ. ಉಳಿಸ್ಕೊಳ್ಳೋದು ಬಿಡೋದು ಅವರ ಯೋಗ್ಯತೆಗೆ ಬಿಟ್ಟಿದ್ದು. ನಾನು ಸಹಾಯ ಮಾಡಿದ್ದೀನಿ, ಅವ್ರು ನನಗೆ ಕೈ ಮುಗಿಬೇಕು, ಅವ್ರು ನನಗೆ ಥ್ಯಾಂಕ್ಸ್ ಹೇಳಬೇಕು, ಇದು ಯಾವ ನಿರೀಕ್ಷೆನೂ ಇಟ್ಕೊಳ್ಬೇಡಿ. ಸಹಾಯನ ಸಹಾಯದ ಥರ ಮಾಡಿ, ವ್ಯವಹಾರನ ಕಣ್ಣಿಟ್ಟಾಗಿ ಮಾಡಿ, ಸಹಾಯನ ಸಹಾಯದ ಥರ ಮಾಡಿ. ನೀವೇನೋ ಅಂದ್ಕೊಂಡು ಕೊಡೋದು ಅವ್ರು ಹಂಗಿಲ್ಲದೆ ಹೋದರೆ ನಿಮಗೆ ದುಃಖ ಆಗುತ್ತೆ. ಇಲ್ಲಿ ಸಮಸ್ಯೆ ಇರೋದು ಸಹಾಯದ ಜೊತೆ ಇಲ್ಲ, ಅದರೊಂದಿಗಿರುವ ನಿರೀಕ್ಷೆಗಳ ಜೊತೆ. ಒಳ್ಳೆಯದಾಗಲಿ, ಬಹುಶಃ ಕೃತಜ್ಞತೆ ಇಲ್ಲ, ನನ್ನ ಸಹಾಯ ತಗೊಂಡು ಮರ್ತು ಬಿಟ್ಟರು ಅಂತ ಅನ್ನೋರಿಗೆ ಈ ಮಾತು ಅರ್ಪಣೆ.